ಶಾಂತಿ. ದಿನಾಂಕ 19/8/2021. ಪ್ರಾತಃ ಮುರಳಿ. ಬಾಗ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಸತ್ಯ ಸತ್ಯ ರಾಜ ಋಷಿ ರಾಜಯೋಗಿ ಆಗಿದ್ದೀರಿ. ರಾಜ್ಯ ಪದವಿಗಾಗಿ ನೀವು ಖಂಡಿತ ಪವಿತ್ರರಾಗಬೇಕು. ನೀವು ಸತ್ಯ ಸತ್ಯ ರಾಜ ಋಷಿ ರಾಜಯೋಗಿ ಆಗಿದ್ದೀರಿ. ರಾಜ್ಯ ಪದವಿಗಾಗಿ ನೀವು ಖಂಡಿತ ಪವಿತ್ರರಾಗಬೇಕು. ಪ್ರಶ್ನೆ, ಯಾವ ಗಮನ ರಾಜ್ಯಭಾರಕ್ಕೆ ಯೋಗ್ಯರನ್ನಾಗಿ ಮಾಡಿಬಿಡುತ್ತದೆ? ಯಾವ ಗಮನ ರಾಜ್ಯಭಾರಕ್ಕೆ ಯೋಗ್ಯರನ್ನಾಗಿ ಮಾಡಿಬಿಡುತ್ತದೆ? ಉತ್ತರ, ಒಂದು ವೇಳೆ ವಿದ್ಯೆ ಮೇಲೆ ಸಂಪೂರ್ಣ ಗಮನವಿದ್ದರೆ ಆಗ ರಾಜ್ಯಭಾರ ಸಿಗುತ್ತದೆ. ತಂದೆ ಯಾವುದನ್ನು ತಿಳಿಸುತ್ತಾರೆ ಅದನ್ನು ಚೆನ್ನಾಗಿ ಕೇಳಿ ಧಾರಣೆ ಮಾಡಬೇಕು. ತಂದೆ ಹೇಳಿದರು ಮತ್ತು ಮಕ್ಕಳು ಕೇಳಿದರೆಂದರೆ ರಾಜ್ಯಭಾಗ್ಯ ಸಿಗುತ್ತದೆ. ಒಂದು ವೇಳೆ ಕೇಳುವ ಸಮಯ ಹಾಕುಳಿಕೆ ಅಥವಾ ತೂಕಡಿಕೆ ಬರುತ್ತದೆ, ಬುದ್ಧಿ ಅಲೆದಾಡುತ್ತದೆಂದರೆ ರಾಜ್ಯಭಾಗ್ಯ ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಿ. ಹಾಡು, ನಾವು ಅವರ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳ ಪ್ರತಿ ತಿಳಿಸುತ್ತಿದ್ದಾರೆ. ಇಂದು ಮಕ್ಕಳಿಗೆ ಹಠಯೋಗ ಮತ್ತು ರಾಜಯೋಗದ ಬಗ್ಗೆ ತಿಳಿಸಿಕೊಡುತ್ತಾರೆ. ಯಾರೆಲ್ಲ ಅಲ್ಲಿ ಕಲಿಸಿಕೊಡುವವರಿದ್ದಾರೆ ಎಲ್ಲರೂ ಹಠಯೋಗಿಯಾಗಿದ್ದಾರೆ, ಏಕೆಂದರೆ ಅದು ಕರ್ಮ ಸನ್ಯಾಸವಾಗಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ವಾಸ್ತವದಲ್ಲಿ ಗೃಹಸ್ಥಿಗಳು ಹಠಯೋಗ ಕರ್ಮ ಸನ್ಯಾಸವನ್ನು ಕಲಿಯಬಾರದು. ಅವರಂತೂ ನಿವೃತ್ತಿ ಮಾರ್ಗದವರಾಗಿಯೇ ಇದ್ದಾರೆ. ಆ ಧರ್ಮವೇ ಬೇರೆ ಆಗಿದೆ. ನಿಮ್ಮ ಧರ್ಮ ದೇವತಾ ಧರ್ಮವಾಗಿದೆ. ಆ ದೇವತೆಗಳು ರಾಜಯೋಗದಿಂದಲೇ ರಾಜ್ಯವನ್ನು ಪಡೆದಿದ್ದಾರೆ. ನೀವು ಈಗ ರಾಜ ಋಷಿ ಆಗಿದ್ದೀರಿ. ಯಾರು ಪವಿತ್ರವಾಗಿರುತ್ತಾರೆ ಅವರಿಗೆ ಋಷಿ ಎಂದು ಕರೆಯಲಾಗುತ್ತದೆ. ನೀವೀಗ ಪವಿತ್ರರಾಗಿದ್ದೀರಿ. ಒಂದು ವೇಳೆ ಪವಿತ್ರವಾಗಿಲ್ಲವೆಂದರೆ ಅವರಿಗೆ ಋಷಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀವು ರಾಜ್ಯಭಾಗ್ಯವನ್ನು ಪಡೆಯುವುದಕ್ಕಾಗಿ ಪವಿತ್ರರಾಗುತ್ತೀರಿ. ಅಲ್ಲಿ ಯಾರು ರಾಜ್ಯಭಾಗ್ಯವನ್ನು ಪಡೆಯಲು ಪವಿತ್ರರಾಗುವುದಿಲ್ಲ. ಪವಿತ್ರ ಜಗತ್ತಿನಲ್ಲಿ ನಮಗೆ ಪವಿತ್ರ ರಾಜ್ಯವಿತ್ತು ಎಂದು ನೀವು ತಿಳಿದಿದ್ದೀರಿ. ಭಾರತದಲ್ಲಿಯೇ 5000 ವರ್ಷದ ಮೊದಲು ದೇವತೆಗಳದ್ದು ಪೂಜ್ಯ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು. ಈಗ ಪೂಜಾರಿ ಪತಿತರಾಗಿದ್ದಾರೆ. ಹೇಗೆ ಪತಿತರಾದರು? 84 ಜನ್ಮಗಳ ಲೆಕ್ಕಾಚಾರವಲ್ಲವೇ? ಯಾವ ತಂದೆ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅವರೇ ನಿಮಗೆ 84 ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತಾರೆ. ಬೇರೆ ಧರ್ಮದವರು ಸನ್ಯಾಸಿ ಧರ್ಮದವರನ್ನು ಏನೆಂದು ತಿಳಿಯುತ್ತಾರೆ? ಈ ದೇವತೆಗಳದ್ದು ಪ್ರಾಚೀನ ಧರ್ಮವಾಗಿದೆ. ಆ ಧರ್ಮ ಕೊನೆಯದ್ದಾಗಿದೆ. ಯಾವುದು ಗತಿಸಿ ಹೋಗಿದೆ ಅದನ್ನು ಸನ್ಯಾಸಿಗಳು ತಿಳಿಯಲಾರರು. ಹಠಯೋಗ ಅನೇಕ ಪ್ರಕಾರದ್ದಾಗಿದೆ ಎಂದು ನೀವು ತಿಳಿದಿದ್ದೀರಿ. ದ್ವಾಪರದಿಂದ ಭಕ್ತಿ ಮಾರ್ಗದ ಜೊತೆ ಹಠಯೋಗ ಪ್ರಾರಂಭವಾಗುತ್ತದೆ. ಪುನಃ ಈಗ ರಾಜಯೋಗವಿದೆ. ಆ ಹಠಯೋಗವನ್ನು ಜನ್ಮ ಜನ್ಮ ಕಲಿಯುತ್ತಲೇ ಬಂದಿದ್ದಾರೆ. ನೀವು ಒಂದು ಜನ್ಮದಲ್ಲಿಯೇ ರಾಜಯೋಗವನ್ನು ಕಲಿಯುತ್ತೀರಿ. ಅವರು ಜನ್ಮ ಜನ್ಮ ಪುನರ್ಜನ್ಮವನ್ನು ಪಡೆದು ಹಠಯೋಗವನ್ನು ಕಲಿಯಲೇಬೇಕು. ನೀವು ರಾಜಯೋಗವನ್ನು ಕಲಿಯುವುದಕ್ಕಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಿಲ್ಲ. ಈ ರಾಜಯೋಗವನ್ನು ಕೇವಲ ನೀವು ಸಂಗಮದಲ್ಲಿಯೇ ಕಲಿಯುತ್ತೀರಿ. ರಾಜ್ಯಭಾಗ್ಯ ಸಿಕ್ಕಿದ್ದು ಸ್ವರ್ಗವಾಗುತ್ತದೆ. ಅನಂತರ ಉಳಿದೆಲ್ಲ ಧರ್ಮ ಸಮಾಪ್ತಿಯಾಗುತ್ತದೆ. ನೀವು ರಾಜ ಋಷಿಯಾಗಿದ್ದೀರಿ. ರಾಧೆ ಕೃಷ್ಣರು ಸಹ ಪವಿತ್ರರಾಗಿದ್ದಾರಲ್ಲವೇ? ಕೃಷ್ಣನಿಗೆ ಮಹಾತ್ಮನೆಂದು ಹೇಳುತ್ತಾರೆ. ಮಹಾತ್ಮ ಪವಿತ್ರವಾಗಿರುತ್ತಾರೆ. ನೀವು ಸಹ ಈಗ ಮಹಾತ್ಮ ಹಾಗೂ ರಾಜ ಋಷಿಯಾಗಿದ್ದೀರಿ. ಮಹಾತ್ಮ ಅಂದರೆ ಪವಿತ್ರ, ಮಹಾನ್ ಆತ್ಮ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳಂತೂ ನಂತರದಲ್ಲಿ ತಯಾರಾಗುತ್ತದೆ. ಕಥೆಗಳ ರೀತಿ ಕುಳಿತು ಬರೆದಿದ್ದಾರೆ. ಯಾವುದು ಗತಿಸಿ ಹೋಗುತ್ತದೆ ಅದನ್ನು ಆಟದ ರೀತಿ ಮಾಡುತ್ತಾರೆ. ಸತ್ಯವಂತೂ ಇಲ್ಲ. ಈಗ ತಂದೆ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಓದಿಸುತ್ತಾರೆ. ನಂತರ ಅವರ ಇತಿಹಾಸ ಮಾಡಿದ್ದಾರೆ. ಯಾದವರು, ಕೌರವರು, ಪಾಂಡವರು ಇದ್ದರು. ಖಂಡಿತ ಸಂಗಮದಲ್ಲಿಯೇ ಇರಬಹುದು. ಸಂಗಮಯುಗದ ಇತಿಹಾಸವನ್ನು ಕುಳಿತು ಮಾಡಿದ್ದಾರೆ. ಎಲ್ಲ ಹಬ್ಬಗಳು ಸಂಗಮಯುಗದ್ದಾಗಿದೆ. ಪವಿತ್ರತೆಯದ್ದೇ ರಕ್ಷಾಬಂಧನವಾಗಿದೆ. ನಂತರ ಅದರ ನೆನಪಾರ್ಥ ನಡೆದು ಬರುತ್ತದೆ. ಇಲ್ಲಿ ತಂದೆ ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಪ್ರತಿಜ್ಞೆ ಮಾಡಿಸುತ್ತಾರೆ. ಸಿಖ್ ಜನರು ಕಂಕಣವನ್ನು ಕಟ್ಟುತ್ತಾರೆ. ಅದು ಸಹ ಪವಿತ್ರತೆಯ ಚಿಹ್ನೆಯಾಗಿದೆ. ಹಿಂದೂ ಜನರು ಜನಿವಾರವನ್ನು ಧರಿಸುತ್ತಾರೆ. ಅದು ಸಹ ಪವಿತ್ರತೆಯ ಚಿಹ್ನೆಯಾಗಿದೆ, ಆದರೆ ಪವಿತ್ರವಾಗಿರುವುದಿಲ್ಲ. ರಾಖಿಯನ್ನು ಕಟ್ಟುತ್ತಾರೆ.
ಅರ್ಥವನ್ನೇನು ತಿಳಿದಿರುವುದಿಲ್ಲ. ಬ್ರಾಹ್ಮಣರು ಮೊದಲು ರಾಖಿಯನ್ನು ಕಟ್ಟುತ್ತಿದ್ದರು. ಈಗ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾಳೆ, ಆಕೆಗೆ ಕಾಣಿಕೆ ಕೊಡುತ್ತಾರೆ. ಈಗ ಇವೆಲ್ಲ ಫ್ಯಾಷನ್ ಆಗಿದೆ. ವಾಸ್ತವದಲ್ಲಿ ಇಲ್ಲಿ ಪವಿತ್ರತೆಯ ವಿಚಾರವಾಗಿದೆ. ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ ಎಂದು ತಂದೆ ಹೇಳುತ್ತಾರೆ. ಆ ಬ್ರಾಹ್ಮಣ ಜನರು ಈ ರೀತಿ ತಿಳಿಯುವುದಿಲ್ಲ. ಈಗ ವಿಶ್ವಪಿತ ತಂದೆ ಹೇಳುತ್ತಾರೆ, ಮಕ್ಕಳೇ ನಾವು ಪವಿತ್ರವಾಗಿರುತ್ತೇವೆ, ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಬಂದು ಪತಿತರನ್ನು ಪಾವನ ಮಾಡು ಎಂದು ಆದ್ದರಿಂದಲೇ ಕೂಗುತ್ತಾರೆ. ಸತ್ಯಯುಗ ತ್ರೇತಾದಲ್ಲಿ ಎಂದಿಗೂ ಕೂಗುವುದಿಲ್ಲ. ಅಲ್ಲಿ ಇರುವುದೇ ರಾಮರಾಜ್ಯ. ಇಲ್ಲಿ ರಾವಣನ ರಾಜ್ಯವಿದೆ. ರಾಮರಾಜ್ಯದಲ್ಲಿ 5 ವಿಕಾರ ಇರುವುದಿಲ್ಲ. ಯಥಾ ರಾಜಾರಾಣಿ ತಥಾ ಪ್ರಜಾ. ನಾವು ಬಾಬಾರವರಿಂದ ಸ್ವರ್ಗದ ಚಕ್ರಾಧಿಪತ್ಯವನ್ನು ಪಡೆಯುತ್ತಿದ್ದೇವೆ ಎಂದು ನೀವು ಮಕ್ಕಳು ಈಗ ತಿಳಿದಿದ್ದೀರಿ. ಖಂಡಿತ ಈ ನರಕದಿಂದ ಹೋಗಬೇಕು. ಪಾವನ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಾಬಾ ಬಂದಿದ್ದಾರೆ. ಹಾಗಾದರೆ ನಾವೇಕೆ ಪಾವನರಾಗಬಾರದು? ಅವರುಗಳ ಹಠಯೋಗವಂತೂ ಅನೇಕ ಪ್ರಕಾರದ್ದಾಗಿದೆ. ಜಯಪುರದ ಸಂಗ್ರಹಾಲಯದಲ್ಲಿ ಹೋಗಿ ನೋಡಿ, ಎಷ್ಟೊಂದು ವಿಧದ ಹಠಯೋಗಿಗಳಿದ್ದಾರೆ. ಅವರಿಂದ ಏನೂ ಆಗುವುದಿಲ್ಲ, ಮೆಟ್ಟಿಲನ್ನು ಇಳಿಯುತ್ತಲೇ ಬರುತ್ತಾರೆ. ತಂದೆಯೇ ತಿಳಿಸಿಕೊಟ್ಟಿದ್ದಾರೆ, ಭಾರತ ಪತಿತವಾದಾಗ, ರಾವಣನ ರಾಜ್ಯವಾದಾಗ ಭೂಮಿ ಅಲುಗಾಡಲು ತೊಡಗುತ್ತದೆ. ಚಿನ್ನದ ಅರಮನೆ ಇತ್ಯಾದಿ ಎಲ್ಲವೂ ಕೆಳಗೆ ಹೋಗುತ್ತದೆ. ಅರಮನೆ ಇತ್ಯಾದಿಯಂತೂ ಲೂಟಿ ಆಗುವುದಿಲ್ಲ. ಅವರಂತೂ ಕೇವಲ ಮಂದಿರಗಳನ್ನು ಲೂಟಿ ಮಾಡಿದ್ದಾರೆ. ಸ್ವಲ್ಪ ಚಿನ್ನ ಒಡವೆ ಇತ್ಯಾದಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಿಮಗೆ ಅತಿ ಹೆಚ್ಚು ಒಡವೆಯ ಆಸಕ್ತಿ ಇದೆ. ನೀವು ಸ್ವರ್ಗಕ್ಕೆ ಬರುತ್ತಲೇ ಒಡವೆಯನ್ನು ಧರಿಸಿಕೊಳ್ಳುತ್ತೀರಿ, ರಾಜ್ಯ ಮಾಡುತ್ತೀರಿ. ಉಳಿದ ಧರ್ಮದವರಂತೂ ರಾಜ್ಯ ಮಾಡುವುದಿಲ್ಲ. ನೀವು ವಿಶ್ವಪಿತ ತಂದೆಯಿಂದ ಸ್ವರ್ಗದ ಚಕ್ರಾಧಿಪತ್ಯದ ಆಸ್ತಿ ಪಡೆಯುತ್ತೀರಿ. ಇಲ್ಲಿ ತಂದೆ ತಿಳಿಸುತ್ತಾರೆ, ಗೀತೆಯನ್ನು ಓದಿ ತಿಳಿಸುವುದಿಲ್ಲ. ಗೀತೆಯಲ್ಲಿ ಯಾವುದೆಲ್ಲ ಬರೆಯಲಾಗಿದೆ ಅವುಗಳನ್ನೆಲ್ಲ ನಾನು ಹೇಳಿಲ್ಲ. ಅದನ್ನಂತೂ ಮನುಷ್ಯರೇ ನನ್ನ ಮಹಾವಾಕ್ಯಗಳನ್ನು ಕುಳಿತು ಶಾಸ್ತ್ರಗಳನ್ನು ರಚಿಸಿದ್ದಾರೆ. ಯಾವುದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದನ್ನು ನೀವೇ ಕೇಳಿದಿರಿ, ಹಾಗೂ ನಂತರದಲ್ಲಿ ಹೋಗಿ ರಾಜ್ಯಭಾರ ಮಾಡಿದಿರಿ. ಅಲ್ಲಿ ಈ ಜ್ಞಾನ ಇರುವುದಿಲ್ಲ. ಇಲ್ಲಂತೂ ತಂದೆ ಶಿಕ್ಷಕ ಕುಳಿತು ಶಿಕ್ಷಣ ಕೊಡುತ್ತಾರೆ. ತಂದೆಯಂತೂ ಹಿಂದಿಯಲ್ಲಿಯೇ ತಿಳಿಸುತ್ತಾರೆ. ಇಲ್ಲಿ ಎಲ್ಲರೂ ಹಿಂದಿ ಹಿಂದಿ ಎಂದು ಹೇಳುತ್ತಿರುತ್ತಾರಲ್ಲವೇ, ಅದು ಅವರುಗಳ ಭಾಷೆಯಾಗಿದೆ. ವಾಸ್ತವದಲ್ಲಿ ಪ್ರಾಚೀನ ಭಾಷೆ ಹಿಂದಿಯೇ ಆಗಿದೆ, ಸಂಸ್ಕೃತವಲ್ಲ. ಶಂಕರಾಚಾರ್ಯರ ನಂತರ ಈ ಸಂಸ್ಕೃತ ಬಂದಿದೆ. ಯಾರು ಬರುತ್ತಾರೆ ಅವರ ಭಾಷೆಯೇ ನಡೆಯುತ್ತದೆ. ಬಾಬಾರವರು ಗೀತೆಯನ್ನು ಸಂಸ್ಕೃತದಲ್ಲಿ ತಿಳಿಸಿದ್ದಾರೆ ಎಂದಲ್ಲ, ಗುರುನಾನಕ್ ರವರದ್ದು ತಮ್ಮದೇ ಗ್ರಂಥವಿದೆ. ಅವರು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಅವತರಣೆಯನ್ನು ಆಚರಿಸುತ್ತಾರೆ. ಅವರಲ್ಲಿ ರಾಜರುಗಳು ಇರುತ್ತಾರೆ. ಸನ್ಯಾಸಿಯವರಲ್ಲಿ ರಾಜ್ಯಭಾರ ಇರುವುದಿಲ್ಲ. ಬೌದ್ಧ ಕ್ರೈಸ್ತ ಇತ್ಯಾದಿಯರದ್ದು ಮೊದಲು ಗೃಹಸ್ಥಿ ಆತ್ಮವಾಗಿತ್ತು ಎಂದು ಬಾಬಾರವರೇ ತಿಳಿಸಿಕೊಟ್ಟಿದ್ದಾರೆ. ಈಗ ಗೃಹಸ್ಥಿ ಪತಿತ ಆತ್ಮವಂತೂ ಧರ್ಮ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಅವರಲ್ಲಿ ಪವಿತ್ರ ಆತ್ಮ ಬಂದಿತು, ಅದು ಧರ್ಮ ಸ್ಥಾಪನೆ ಮಾಡಿತು. ಬೇರೆ ಧರ್ಮದಲ್ಲಂತೂ ಅನೇಕ ಪ್ರಕಾರದ್ದಾಗಿದೆ. ಬಂದು ತಮ್ಮ ಚಿಕ್ಕದಾದ ಮಠ ಪಂಥ ಸ್ಥಾಪನೆ ಮಾಡುತ್ತಾರೆ. ವೃಕ್ಷದಲ್ಲಿಯೂ ತೋರಿಸುತ್ತಾರಲ್ಲವೇ, ಹಠಯೋಗ ಮತ್ತು ರಾಜಯೋಗದಲ್ಲಿ ಬಹಳ ವ್ಯತ್ಯಾಸವಿದೆ. ಈ ವಿಚಾರಗಳು ತಿಳಿದುಕೊಳ್ಳುವಂತಹದ್ದಾಗಿದೆ. ಯಾರ ತಿಳುವಳಿಕೆಗೆ ಬರುವುದಿಲ್ಲ ಅವರು ತೂಕಡಿಸುತ್ತಾರೆ, ಆಕಳಿಸುತ್ತಿರುತ್ತಾರೆ. ಇಲ್ಲಂತೂ ನಿಮಗೆ ಖಜಾನೆ ಸಿಗುತ್ತದೆ, ಬಹಳ ದೊಡ್ಡ ಸಂಪಾದನೆಯಾಗಿದೆ. ನೀವು ರತ್ನಗಳಿಂದ ಜೋಳಿಗೆ ತುಂಬಿಸಿಕೊಳ್ಳುತ್ತೀರಿ. ಅಂದ ಮೇಲೆ ಇಲ್ಲಿ ಕಣ್ಣುಗಳನ್ನು ತೆಗೆದು ಕೇಳಬೇಕಾಗುತ್ತದೆ. ಆಕಳಿಸುತ್ತಿದ್ದರೆ ಅಥವಾ ಬುದ್ಧಿ ಹೊರಗಡೆ ಅಲೆದಾಡುತ್ತಿದ್ದರೆ ಆ ರಾಜಧಾನಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನೀವು ರಾಜ ಋಷಿ ಆಗಿದ್ದೀರಿ, ರಾಜ್ಯಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವಂಥವರು. ತಂದೆ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ, ಶ್ರೀಕೃಷ್ಣ ಸ್ಥಾಪನೆ ಮಾಡುವುದಿಲ್ಲ. ಕೃಷ್ಣನಂತೂ ತಂದೆಯ ಆಸ್ತಿ ಪಡೆಯುತ್ತಾನೆ. ಈಗ ನಿಮ್ಮ ತಂದೆ ನಿರಾಕಾರನಾಗಿದ್ದಾರೆ, ಅವರಿಂದ ವಿಶ್ವದ ಚಕ್ರಾಧಿಪತ್ಯದ ಆಸ್ತಿ ಪಡೆಯುತ್ತಿದ್ದೀರಿ. ನೀವು ಎಷ್ಟೊಂದು ಸಿರಿವಂತರಾಗುತ್ತೀರಿ. ಇಲ್ಲಿ ಒಬ್ಬರೇ ತಂದೆ ಬಂದು ರಾಜಯೋಗ ಕಲಿಸುತ್ತಾರೆ. ಸುತ್ತಾಡಿ, ತಿರುಗಾಡಿ, ತಿನ್ನಿ, ಕುಡಿಯಿರಿ, ಕೇವಲ ತಂದೆಯನ್ನು ನೆನಪು ಮಾಡಿ. ಖಂಡಿತ ಸಿರಿವಂತರು ಚೆನ್ನಾಗಿ ತಿನ್ನುತ್ತಾರೆ, ಅವರಂತೂ ತಮ್ಮ ಸಂಪಾದನೆ ಫಲ ತಿನ್ನುತ್ತಾರೆ. ಬಾದಾಮ್ ಪುರಿ ಅಥವಾ ರೊಟ್ಟಿಯನ್ನಾದರೂ ತಿನ್ನಿ,
ತಂದೆಯನ್ನು ನೆನಪು ಮಾಡಿ. ಬಲಿ, ಏನು ಬೇಕಿದ್ದರೂ ತಿನ್ನಿ, ಹಣ ಇರುವುದಾದರೂ ಏಕೆ? ಬಾಬಾ ಯಾವುದಕ್ಕೂ ನಿಷೇಧ ಮಾಡುವುದಿಲ್ಲ, ಕೇವಲ ತಂದೆಯೊಂದಿಗೆ ಯೋಗ ಜೋಡಿಸಬೇಕು. ಇಲ್ಲಿ ರಾಜ್ಯಭಾರ ಸ್ಥಾಪನೆ ಮಾಡುವುದರಲ್ಲಿ ಖರ್ಚು ಇಲ್ಲ. ಆ ಯುದ್ಧ ಇತ್ಯಾದಿಯಲ್ಲಿ ಎಷ್ಟೊಂದು ಖರ್ಚು ಇರುತ್ತದೆ? ವಿಮಾನಕ್ಕಾಗಿ ಎಷ್ಟೊಂದು ಖರ್ಚು ಆಗುತ್ತದೆ? ಬಿದ್ದು ಬಿಟ್ಟರೆ ಒಂದೇ ಬಾರಿ ಸಮಾಪ್ತಿಯಾಗುತ್ತದೆ, ಎಷ್ಟೊಂದು ನಷ್ಟವಾಗುತ್ತದೆ? ಅಂದ ಮೇಲೆ ತಂದೆ ಹೇಳುತ್ತಾರೆ, ನಡೆಯುತ್ತಾ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡಿ, ಸ್ವದರ್ಶನ ಚಕ್ರ ತಿರುಗಿಸುತ್ತೀರಿ. ನಾವು 84 ಜನ್ಮವನ್ನು ಪೂರ್ಣ ಮಾಡಿದ್ದೇವೆ. ಈಗ ದೂರದ ವತನಕ್ಕೆ ಹೋಗಬೇಕು. ಮನೆಗೆ ಹೋಗಿ ಪುನಃ ಬಂದು ರಾಜ್ಯ ಮಾಡುತ್ತೇವೆ. ನೀವು ಪಾತ್ರಧಾರಿಯಾಗಿದ್ದೀರಲ್ಲವೇ? ಆ ಸಿನಿಮಾವಂತೂ 2 ಅಥವಾ 2.5 ಗಂಟೆ ನಡೆಯುತ್ತದೆ. ಈ ವಿಶಾಲವಾದ ನಾಟಕ 5000 ವರ್ಷ ನಡೆಯುತ್ತದೆ. ಇದನ್ನು ಮನುಷ್ಯರೇ ತಿಳಿಯಬಹುದು. ಈ ಜಗತ್ತು ಮುಳ್ಳಿನ ಕಾಡಾಗಿದೆ. ವಿಕಾರವೇ ಅತ್ಯಂತ ದೊಡ್ಡ ಮುಳ್ಳಾಗಿದೆ. ಅದು ಆದಿ, ಮಧ್ಯ, ಅಂತ್ಯ ದುಃಖ ಕೊಡುತ್ತದೆ. ಕ್ರೋಧ 2 ನಂಬರ್ನ ಮುಳ್ಳಾಗಿದೆ. ನೋಡಿ, ಈ ಮಹಾಭಾರತದ ಯುದ್ಧ ಇದರ ಚಿಹ್ನೆ ಆಗಿದೆ. ಯಾವುದೇ ಮಾತಿನಲ್ಲಿ ಸಿಟ್ಟು ಬಂದಿದೆಂದರೆ ತಕ್ಷಣ ಸಿಡಿಮದ್ದನ್ನು ಹಾಕಲು ಪ್ರಾರಂಭ ಮಾಡುತ್ತಾರೆ. ಈಗಂತೂ ಅಂತಹ ಸಿಡಿಮದ್ದನ್ನು ಮಾಡಿದ್ದಾರೆ. ಮಾತೊಂದನ್ನು ಕೇಳಲೇಬೇಡಿ. ಸತ್ಯಯುಗದಲ್ಲಿ ಯಾವುದೇ ಯುದ್ಧ ಇತ್ಯಾದಿ ಇರುವುದಿಲ್ಲ. ಸಂಗಮಯುಗದಲ್ಲಿಯೇ ಈ ಮಹಾಭಾರತದ ಯುದ್ಧ ತೋರಿಸಿದ್ದಾರೆ. ಉಳಿದ್ಯಾವ ಶಾಸ್ತ್ರಗಳಲ್ಲಿ ಯುದ್ಧದ ವಿಚಾರವೇ ಇಲ್ಲ. ಅಲ್ಲಂತೂ ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ಯುದ್ಧದ ಮಾತೇ ಇರುವುದಿಲ್ಲ. ಶಾಸ್ತ್ರಗಳಲ್ಲಿ ಅಸುರರು ಹಾಗೂ ದೇವತೆಗಳ ಯುದ್ಧವನ್ನು ತೋರಿಸಿದ್ದಾರೆ. ಆದರೆ ದೇವತೆಗಳು ಅಹಿಂಸಕರಾಗಿದ್ದಾರೆ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ. ಇಲ್ಲಿ ಶಾಂತಿಯ ಬಲವಿದೆ. ಇದರಲ್ಲಿ ನೀವು ಏನನ್ನೂ ಹೇಳುವ ಹಾಗಿಲ್ಲ. ನೆನಪಿನ ಬಲದಿಂದ ನೀವು ಬಾಬಾರವರಿಂದ ವಿಶ್ವದ ಚಕ್ರಾಧಿಪತ್ಯವನ್ನು ಪಡೆಯುತ್ತೀರಿ. ಎಷ್ಟೊಂದು ವ್ಯತ್ಯಾಸವಿದೆ. ವಿಜ್ಞಾನದ ಬಲದಿಂದ ವಿನಾಶವಾಗುತ್ತದೆ, ಅದೇ ವಿಜ್ಞಾನದಿಂದ ಪುನಃ ಸತ್ಯಯುಗದಲ್ಲಿ ಸುಖ ನೋಡುತ್ತೀರಿ. ವಿಜ್ಞಾನದಿಂದಲೇ ಅನ್ವೇಷಣೆ ಮಾಡುತ್ತಾರೆ, ಅವರಂತೂ ಸುಖಕ್ಕಾಗಿಯೇ ಮಾಡುತ್ತಾರೆ. ಇಲ್ಲಿಯೂ ಸಹ ಬಂದು ಸ್ವಲ್ಪ ಜ್ಞಾನ ಪಡೆಯುತ್ತಾರೆ. ಪ್ರದರ್ಶಿನಿಯಲ್ಲಂತೂ ಎಲ್ಲರೂ ಬರುತ್ತಾರೆ. ಮುಂದೆ ಸಾಗುತ್ತಾ ಎಲ್ಲರೂ ಬರುತ್ತಾರೆ. ನಿಮ್ಮ ಈ ಶಾಂತಿಯ ಬಲದಿಂದ ಶಬ್ದ ಹೊರಡುತ್ತದೆ. ಗೀತೆಯ ಭಗವಂತ ಯಾರು ಎಂದು ನೀವು ಪ್ರಶ್ನೆ ಕೇಳುತ್ತೀರಿ. ಇಂತಹ ಪ್ರಶ್ನೆಯನ್ನು ಯಾರೂ ಕೇಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಈ ಪ್ರಶ್ನೆಯನ್ನು ಬರೆಯುತ್ತಾರೆ, ಗೀತೆಯ ಭಗವಂತ ಪರಮಪಿತ ಪರಮಾತ್ಮನು ಅಥವಾ ಶ್ರೀಕೃಷ್ಣನು ಎಂದು ಆ ಚಿತ್ರದ ಜೊತೆ ಕೊಡಿ. ಶ್ರೀಕೃಷ್ಣನೇ ಪೂರ್ಣ 84 ಜನ್ಮವನ್ನು ಪಡೆಯುತ್ತಾರೆ. ಪತಿತರಿಂದ ಪಾವನ ಮಾಡುವಂಥವರಂತೂ ತಂದೆಯೇ ಆಗಿದ್ದಾರೆ. ಕೃಷ್ಣನ ಆತ್ಮವಂತೂ 84 ಜನ್ಮ ಪಡೆದು ಸುಂದರವಾಗಿದೆ. ನೀನೇ 84 ಜನ್ಮವನ್ನು ಪಡೆದಿರುವೆ. ನೀನು ತನ್ನ ಜನ್ಮವನ್ನು ಸಹ ತಿಳಿದಿಲ್ಲವೆಂದು ಅವರಿಗೆ ತಿಳಿಸುತ್ತಾರೆ. ಹೇಗೆ ನಾವು 84 ಜನ್ಮವನ್ನು ಪಡೆಯುತ್ತೇವೆ ಎಂದು ಪಾತ್ರಧಾರಿಗೆ ಗೊತ್ತಿರಬೇಕು. ಸನ್ಯಾಸಿಗಳ ಧರ್ಮವೇ ಬೇರೆ ಆಗಿದೆ. ಭಾರತವಾಸಿಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿರದ ಕಾರಣ ಉಳಿದ ಧರ್ಮದಲ್ಲಿ ಹೋಗುತ್ತಿರುತ್ತಾರೆ. ಯಾವುದಾದರೂ ಗುರುವಿನ ಆಶೀರ್ವಾದದಿಂದ ಯಾರಿಗಾದರೂ ಧನ ಸಿಕ್ಕಿಬಿಟ್ಟರೆ ಆಗ ಅವರ ಹಿಂದೆ ಅಂಟಿಕೊಂಡಿರುತ್ತಾರೆ. ಅನಂತರ ದಿವಾಳಿ ಹೊಂದಿದರೆ ಭಗವಂತನ ಲೀಲೆ ಎಂದು ಹೇಳುತ್ತಾರೆ. ಮಗು ಸಿಕ್ಕಿದರೆ ಬಹಳ ಖುಷಿಯಾಗುತ್ತಾರೆ. ಸರಿ, 10-12 ದಿನದ ನಂತರ ಮಗು ಸತ್ತರೆ ಈಶ್ವರನ ಲೀಲೆ ಎಂದು ಹೇಳುತ್ತಾರೆ. ನಮ್ಮ ಕೈಯಲ್ಲಿ ಜೀವ ಕೊಡಲು ಸಾಧ್ಯವಿಲ್ಲ. ಇಂತಹ ಉದಾಹರಣೆಯನ್ನು ಬಾಬಾರವರು ನೋಡಿದ್ದಾರೆ. ಈ ರೀತಿ ಬಹಳಷ್ಟು ಆಗುತ್ತದೆ. ಇಲ್ಲಂತೂ ತಂದೆ ಇದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ಪಾವನರಾಗಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಯಾವಾಗ ಮಹಾಭಾರತ ಯುದ್ಧ ನಡೆದಿತ್ತು ಆಗ ದ್ರೌಪದಿ, ಬಾಬಾ ನಮ್ಮನ್ನು ಈ ದುಶ್ಯಾಸನ ಅಪವಿತ್ರ ಮಾಡುತ್ತಾನೆ, ಇವನಿಂದ ನಮ್ಮನ್ನು ರಕ್ಷಿಸು ಎಂದು ಕೂಗಿದ್ದಳು. 5000 ವರ್ಷದ ವಿಚಾರವಾಗಿದೆ. ಈ ವಿಷಯದಿಂದಲೇ ಈ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಕೆಲವೊಂದು ಸ್ತ್ರೀಯರೇ ಆ ರೀತಿ ಇರುತ್ತಾರೆ. ಅವರು ವಿಷದ ವಿನಃ ಇರುವುದಕ್ಕೆ ಸಾಧ್ಯವಿಲ್ಲ. ಅವರಿಗೆ ಸೂರ್ಪಣಕಿ, ಪೂತನಿ ಎಂಬ ಹೆಸರನ್ನಿಟ್ಟಿದ್ದಾರೆ. ಯಾರು ವಿಷಕ್ಕಾಗಿ ತೊಂದರೆ ಕೊಡುತ್ತಾರೆ ಅವರು ಕಂಸ, ಜರಾಸಂಧಿ, ಶಿಶುಪಾಲ ಇವರೆಲ್ಲರೂ ವಿನಾಶವನ್ನಂತೂ ಹೊಂದಲೇಬೇಕು. ಈ ಸಮಯ ಆಸುರಿ ಆಗಿದೆ. ರಾವಣ ರಾಜ್ಯ ಪುನಃ ಈಶ್ವರಿಯ ರಾಜ್ಯವಾಗುತ್ತದೆ. ಹೀಗೆ 84 ಜನ್ಮವನ್ನು ಪಡೆಯುತ್ತೇವೆ ಎಂಬ ಈ ಪೂರ್ಣ ಚಕ್ರವನ್ನಂತೂ ನೀವು ತಿಳಿದುಕೊಂಡಿದ್ದೀರಿ.
ಇದನ್ನು ಮರೆಯುತ್ತಾರೆಂದರೆ ವಿಕಾರದಲ್ಲಿ ಹೋಗುತ್ತಾರೆ. ವಿಕಾರದಲ್ಲಿ ಹೋಗುವವರ ಮುಖವೇ ಬಾಡಿ ಹೋಗುತ್ತದೆ. ಸ್ವಯಂ ತಿಳಿಯುತ್ತಾರೆ, ಇಲ್ಲಿ ನಾವು ಏನು ಮಾಡಿಬಿಟ್ಟೆವು. ತಂದೆ ಹೇಳುತ್ತಾರೆ, ಮಕ್ಕಳೇ ಈ ವಿಷದ ಕೆಸರಿನಲ್ಲಿ ಹೋಗಬೇಡಿ, ಇದು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ನೀಡುವಂತಹದ್ದಾಗಿದೆ, ಇದರಲ್ಲಿ ಬೀಳಬೇಡಿ. ಎಂದಿಗೂ ನಾವು ವಿಕಾರದಲ್ಲಿ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ. ಭಗವಾನ್ ವಾಚ ಕಾಮ ಮಹಾಶತ್ರುವಾಗಿದೆ. ಪ್ರತಿಯೊಂದು ಚಿತ್ರದ ಮೇಲೆ ಇದನ್ನು ಬರೆಯಿರಿ. ಜ್ಞಾನ ಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಶಿವ ಭಗವಾನ್ ವಾಚ. ಆಗ ಕೃಷ್ಣನ ಹೆಸರು ಹಾರಿ ಹೋಗುತ್ತದೆ. ನಮಗೆ ಗೀತೆಯ ಭಗವಂತ ಕುಳಿತು ತಿಳಿಸುತ್ತಾರೆ. ಅದೇ ಜ್ಞಾನವನ್ನು ನಾವು ಪಡೆಯುತ್ತೇವೆ. ಭಗವಂತನೇ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಹಳೆಯ ಜಗತ್ತಿನ ವಿನಾಶ ಮಾಡಿಸುತ್ತಾರೆ. ರುದ್ರ ಜ್ಞಾನ ಯಜ್ಞ ಅಲ್ಲವೇ? ಅಸಲಿ ಶಿವಬಾಬಾ ಇದ್ದಾರೆ. ರುದ್ರ ಬಾಬಾ ಎಂದೇನೂ ಹೇಳುವುದಿಲ್ಲ. ಬಾಂಬೆಯಲ್ಲಿ ಬಬೂರಿನಾಥನ ಮಂದಿರವೂ ಇದೆ. ಮುಳ್ಳುಗಳಿಗೆ ಬಬುಲ್ ಎಂದು ಹೇಳಲಾಗುತ್ತದೆ. ಬಬುಲ್ ನಾಥ ಎಂಬ ಹೆಸರನ್ನು ಏಕೆ ಇಟ್ಟಿದ್ದಾರೆ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವನದ್ದೇ ಮೂರ್ತಿ ಇದೆ. ಉಳಿದಂತೆ ಅನೇಕ ಹೆಸರನ್ನಿಟ್ಟಿದ್ದಾರೆ. ಶಿವಬಾಬಾರವರೇ ಬಂದು ಮುಳ್ಳುಗಳ ಕಾಡಿನಿಂದ ಹೂವಿನ ತೋಟವನ್ನಾಗಿ ಮಾಡುತ್ತಾರೆ. ಅವರೇ ನಿಮ್ಮ ತಂದೆ ಆಗಿದ್ದಾರೆ. ಅವರ ಹೆಸರು ಶಿವ ಎಂದಿದೆ. ಶಿವ ಪರಮಾತ್ಮಾಯ ನಮಃ, ಬ್ರಾಹ್ಮಣ ದೇವತಾಯ ನಮಃ ಎಂಬ ಶಬ್ದ ಸಂಪೂರ್ಣ ಸ್ಪಷ್ಟವಾಗಿದೆ. ಈಗ ಆ ಪರಮಪಿತ ಪರಮಾತ್ಮ ಕುಳಿತು ಈ ರಥದ ಮೂಲಕ ತಿಳಿಸುತ್ತಿದ್ದಾರೆ. ಲೌಕಿಕ ತಂದೆ ತಿಳಿಸುವ ರೀತಿ, ಮಕ್ಕಳೇ ನನ್ನ ಕುಲಕ್ಕೆ ಕಳಂಕ ಹೊರಿಸಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬೇಡಿ, ಮಕ್ಕಳೇ ವಿಕಾರದಲ್ಲಿ ಎಂದಿಗೂ ಹೋಗಬೇಡಿ ಎಂದು ಇಲ್ಲಿ ಬಾಬಾರವರು ಹೇಳುತ್ತಾರೆ. ಪವಿತ್ರ ರಾಗದ ಹೊರತು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನೀವು ಬಹಳ ಜಬರ್ದಸ್ತ್ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಿ, ಉಳಿದವರೆಲ್ಲ ಕಳೆದುಕೊಳ್ಳುತ್ತಿದ್ದಾರೆ. ಬಲೆ ಕೆಲವರ ಬಳಿ ಪದುಮವೇ ಇರಬಹುದು. ದೊಡ್ಡ ದೊಡ್ಡ ಅರಮನೆ ಕಟ್ಟುತ್ತಿದ್ದಾರೆ, ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ. ಅವೆಲ್ಲ ಸಮಯ ವ್ಯರ್ಥವಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ. ಇವ್ಯಾವೂ ಕೆಲಸಕ್ಕೆ ಬರುವುದಿಲ್ಲ, ಎಲ್ಲವೂ ಸಮಾಪ್ತಿಯಾಗುತ್ತದೆ. 10 ರಿಂದ 12 ವರ್ಷ ನಡೆಯುತ್ತದೆ ಎಂದು ಅವರು ತಿಳಿಯುತ್ತಾರೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ. ಸ್ವಲ್ಪವೇ ಸಮಯದಲ್ಲಿ ಈ ಭೂಕಂಪ ಇತ್ಯಾದಿ ಆಗುತ್ತದೆ, ಆಗ ಎಲ್ಲವೂ ಮೇಲೆ ಕೆಳಗೆ ಆಗುತ್ತದೆ. ಭೂಕಂಪದಲ್ಲಿ ಎಣಿಕೆ ಇಲ್ಲದಷ್ಟು ಸಾಯುತ್ತಾರೆ. ಈಗಂತೂ ವಿನಾಶ ಆಗಲೇಬೇಕು. ವಿನಾಶದ ಸಾಕ್ಷಾತ್ಕಾರ ಹಾಗೂ ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿದ್ದೀರಿ, ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದೆಲ್ಲ ಖರ್ಚು ಮಾಡುತ್ತಾರೆ, ಆದರೆ ಯಾರು ವೈಕುಂಠಕ್ಕೆ ಹೋಗಲು ಸಾಧ್ಯವಿಲ್ಲ. ಜ್ಞಾನದ ವಿನಃ ಸದ್ಗತಿ ಆಗಲು ಸಾಧ್ಯವಿಲ್ಲ. ಇವೆಲ್ಲ ಭಕ್ತಿ ಮಾರ್ಗದ ಆಟದ ಸಾಮಾನಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿಯ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: 1. ಕುಲ ಕಳಂಕಿತ ಮಾಡುವಂಥವರು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು. ಪವಿತ್ರರಾಗುವುದಕ್ಕೆ ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಬೇಕು. 2. ಈಗ ತಮ್ಮ ಸಮಯ ಹಣ ವ್ಯರ್ಥ ಮಾಡಬಾರದು. ಓದೋಟಕ್ಕೆ ಹೋಗುವುದಕ್ಕಾಗಿ ಮುಳ್ಳುಗಳನ್ನು ತೆಗೆದುಹಾಕಬೇಕು. ವರದಾನ: ತಾವು ಮೊದಲು ಎಂಬ ಪಾಠದ ಮೂಲಕ ಕಿರೀಟಧಾರಿಯಾಗುವಂತಹ ಚತುರರಾಗಿ. ತಾವು ಮೊದಲು ಎಂಬ ಪಾಠದ ಮೂಲಕ ಕಿರೀಟಧಾರಿಯಾಗುವಂತಹ ಚತುರರಾಗಿ. ಯಾವ ರೀತಿ ಬಾಬ್ದಾದ ತಮ್ಮನ್ನು ವಿಧಿಯ ಸೇವಕನೆಂದು ಹೇಳಿಕೊಳ್ಳುತ್ತಾರೆ, ಸೇವಕ ಎಂದು ಹೇಳುವುದರಿಂದಲೇ ಸ್ವತಃವೇ ಕಿರೀಟಧಾರಿಯಾಗುತ್ತಾರೆ. ಅದೇ ರೀತಿ ತಾವು ಮಕ್ಕಳು ಸಹ ಸ್ವಯಂ ನಮ್ರಚಿತ್ತರಾಗಿ ಅನ್ಯರಿಗೆ ಶ್ರೇಷ್ಠ ಸೀಟ್ ಕೊಟ್ಟು ಬಿಡಿ. ಅವರನ್ನು ಸೀಟ್ನಲ್ಲಿ ಕೂರಿಸಿಬಿಟ್ಟರೆ ಆಗ ಅವರು ಇಳಿದು ಸ್ವತಃ ತಾವಾಗಿಯೇ ಕೂರಿಸಿಬಿಡುತ್ತಾರೆ. ಒಂದು ವೇಳೆ ತಾವು ಕೂರುವುದಕ್ಕೆ ಪ್ರಯತ್ನಪಟ್ಟರೆ ಅವರು ಕುಳಿತುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಆದ್ದರಿಂದ ಕೂರಿಸುವುದು ಅಂದರೆ ಕುಳಿತುಕೊಳ್ಳುವುದಾಗಿದೆ. ಅಂದ ಮೇಲೆ ತಾವು ಮೊದಲು ಎಂಬ ಪಾಠ ಪಕ್ಕಾ ಮಾಡಿಕೊಳ್ಳಿ. ನಂತರ ಸಹಜವಾಗಿಯೇ ಸಂಸ್ಕಾರವಾಗುತ್ತದೆ, ಕಿರೀಟಧಾರಿಗಳಾಗುತ್ತೀರಿ. ಇದೇ ಚತುರರಾಗುವಂತಹ ಯುಕ್ತಿಯಾಗಿದೆ. ಇದರಲ್ಲಿ ಶ್ರಮವಿಲ್ಲ, ಹೆಚ್ಚು ಪ್ರಾಪ್ತಿ ಇದೆ. ಸ್ಲೋಗನ್: ಅಂತರ್ಮುಖಿ
ಏಕಾಂತವಾಸಿಯಾಗುವಂಥ ಶ್ರೇಷ್ಠ ಆತ್ಮವೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುತ್ತಾರೆ. ಅಂತರ್ಮುಖಿ ಏಕಾಂತವಾಸಿಯಾಗುವಂಥ ಶ್ರೇಷ್ಠ ಆತ್ಮವೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುತ್ತಾರೆ. ಓಂ ಶಾಂತಿ.